ಕಾಂಗ್ರೆಸ್ ಪರವಾಗಿ ಮತ ನೀಡೋದಕ್ಕೆ ಜನ ತೀರ್ಮಾನವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ 5 ವರ್ಷದ ಆಡಳಿತವನ್ನ ಜನ ನೆನಪು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಮತ ನೀಡಲು ಜನ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇನ್ನು ಕಾಂಗ್ರೆಸ್ನ 5 ವರ್ಷದ ಆಡಳಿತವನ್ನ ಜನರು ನೆನಪು ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ನಾಯಕರು ಬರಿ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ ಹಳೆ ಮೈಸೂರು ಪ್ರಾಂತ್ಯವನ್ನ ಈಗ ಬಿಜೆಪಿ ಅವರು ಟಾರ್ಗೆಟ್ ಮಾಡೋರೆ ಅಂತ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಮತ ನೀಡೋದಕ್ಕೆ ಜನ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇನ್ನು ಕಾಂಗ್ರೆಸ್ನ ಈ ಹಿಂದಿನ 5 ವರ್ಷದ ಆಡಳಿತವನ್ನ ಜನರು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ನಾಯಕರು ಕೇವಲ ಸುಳ್ಳುಗಳನ್ನು ಹೇಳಿಕೊಂಡು ಓಡಾಡುತ್ತಿದ್ದಾರೆ ಇನ್ನು ಹಳೆ ಮೈಸೂರು ಪ್ರಾಂತ್ಯವನ್ನ ಈಗ ಟಾರ್ಗೆಟ್ ಮಾಡೋರೆ ಉತ್ತರ ಕರ್ನಾಟಕದ ಎಲ್ಲಾ ಕ್ಷೇತ್ರವನ್ನ ಗೆದ್ದಾಯ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹಳೆ ಮೈಸೂರು ಪ್ರಾಂತ್ಯದ ಜನ ಬಿಜೆಪಿ ಮಾತಿಗೆ ಮಣೆ ಹಾಕಲ್ಲ ಇನ್ನು ಬಿಜೆಪಿ ಅವರು ಕೇವಲ ಸುಳ್ಳನ್ನ ಹೇಳ್ತಾರೆ ಅಂತ ಜನರಿಗೂ ಕೂಡ ಗೊತ್ತಿದೆ ಬಿಜೆಪಿ ಸುಳ್ಳಿನ ಫ್ಯಾಕ್ಟರಿ ಅಂತ ಜನಗಳಿಗೆ ಗೊತ್ತಾಗಿದೆ ಆರ್ಎಸ್ಎಸ್ ಅವರು ಭಯೋತ್ಪಾದನೆಯನ್ನ ಹುಟ್ಟು ಹಾಕೋರು ಅಂತ ಇದೀಗ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಭಯೋತ್ಪಾದನೆ ಮಾಡೋರು ಅವರು ಅಂತ ಇದೀಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಒಂದು ಪಕ್ಷದ ಅಧ್ಯಕ್ಷರು ಅವರು ಬರಬಾರದು ಅಂತ ನಾವು ಯಾಕೆ ಹೇಳೋದು ಅವರು ಬರ್ತಾರೆ ಅವರು ಪಕ್ಷದ ಕೆಲಸ ಅವರು ಮಾಡ್ಕೊಂಡು ಹೋಗ್ತಾರೆ ನಾವು ನಮ್ಮ ಪಕ್ಷದ ಪ್ರಚಾರದ ಕೆಲಸ ನಾವು ಮಾಡ್ತೀವಿ ಅಂತಿಮವಾಗಿ ಜನ ತೀರ್ಮಾನ ತೀರ್ಪು ಕೊಡೋದಲ್ಲ ಯಾರೇ ಬರಲಿ ನಡ್ಡಾ ಅವರು ಬರಲಿ ನರೇಂದ್ರ ಮೋದಿ ಅವರು ಬರಲಿ अथवा ಯಡಿಯೂರಪ್ಪ ಬರಲಿ ಬಸವರಾಜ ಬೊಮ್ಮಾಯಿ ಬರಲಿ ಯಾರು ಬಂದರೂ ಕೂಡ ಸರ್ಕಾರದ ಮೇಲೆ ಇರತಕ್ಕಂತ ಆಂಟಿ ಇನ್ಕಂಬೆನ್ಸಿ ಬದಲಾವಣೆ ಮಾಡಕಾಗುತ್ತಾ ಬಿಜೆಪಿ ಸರ್ಕಾರದ ಮೇಲೆ ಇರತಕ್ಕಂತ ಆಂಟಿ ಇನ್ಕಂಬೆನ್ಸಿ ಇದೆಯಲ್ಲ ಸ್ಟ್ರಾಂಗ್ ದೇರ್ ಇಸ್ ಎ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ದಿಸ್ ಬಿಜೆಪಿ ಗವರ್ನಮೆಂಟ್ ದಟ್ ನಡ್ಡಾ ಕಾಂಟ್ ಚೇಂಜ್ ಇಟ್ ನರೇಂದ್ರ ಮೋದಿ ಕಾಂಟ್ ಚೇಂಜ್ ಇಟ್ ಜನ ಇವತ್ತಿಗಾಲೇ ಕಾಂಗ್ರೆಸ್ ಪರವಾಗಿ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಲ್ಲ ಕಡೆ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸ್ತಾ ಇದೆ ಇವತ್ತು ನಮ್ಮ ಎಲ್ಲ ನಮ್ಮ 5 ವರ್ಷಗಳ ಸರ್ಕಾರದ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಜ್ಞಾಪಕ ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಯಾಕಂತಂದ್ರೆ ಬಿಜೆಪಿ ಅವರು ಬರೀ ಸುಳ್ಳು ಹೇಳಿದ್ದಾರೆ ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಇವತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಯೋಗೇಶ್ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಬಿಜೆಪಿಯಲ್ಲಿ ಒಂದು ಕಡೆ ಬರೀ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದೆ ಜನರು ಕಾಂಗ್ರೆಸ್ ಅನ್ನ ಮರ್ತಿಲ್ಲ ಅಂತ ಇದೀಗ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಏನೆಲ್ಲ ಇದೆ ಮಾಹಿತಿ ನವ್ಯ ತುಮಕೂರು ಜಿಲ್ಲೆಯ ತುರುವೇಕರೆಯಲ್ಲಿ ಇವತ್ತೊಂದು ಕಾಂಗ್ರೆಸ್ ಸಮಾವೇಶ ಇತ್ತು ಆ ಸಮಾವೇಶಕ್ಕೆ ಮುನ್ನ ಮಾಧ್ಯಮ ಸಚಿವರು ಸಿದ್ದರಾಮಯ್ಯ ಮಾತಾಡಿದ್ರು ಈ ಮಾತಿನುದ್ದಕ್ಕೂ ಅವರು ನೇರವಾಗಿ ಬಿಜೆಪಿನ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊತಾ ಇದೆ ಕೇಂದ್ರದಲ್ಲಿ ಯಾವ ರೀತಿ ನಡ್ಕೋತಾ ಇದೆ ಅನ್ನೋದನ್ನ ಅವರು ಜನರ ಮುಂದೆ ಮಾಧ್ಯಮ ಮುಂದೆ ಹೇಳ್ಕೊಂಡ್ರು ಮತ್ತೆ ಇದನ್ನ ಜನರು ಕೂಡ ಅದು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಪ್ರತಿ ಬಾರಿ ಬಿಜೆಪಿ ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನ ಒಪ್ತಾರೆ ಈ ಬಾರಿ ಒಪ್ಪಲ್ಲ ಯಾಕಂದ್ರೆ ಈ ಬಾರಿ ಏನು ಕಾಂಗ್ರೆಸ್ ನಿಗೆ ಜನ ಹೆಚ್ಚಿನ ಮತನ ಕೊಡ್ತಾ ಇದ್ದು ತುಮಕೂರು ಜಿಲ್ಲೆಗೆ ಸೀಮಿತ ನೋಡೋದಾದ್ರೆ ಈ ಸರಿ 8-9 ಇಲ್ಲಾಂದ್ರೆ 11 ಸ್ಥಾನವನ್ನು ಗೆಲ್ಲೋ ಅನ್ನೋ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಮತ್ತೆ ಏನು ಇತ್ತೀಚಿನ ದಿನದಲ್ಲಿ ಸಾವರ್ಕರ್ ಮತ್ತು ಈ ವಿಚಾರವನ್ನ ಗೋಡ್ಸೆನ್ ಪೂಜೆ ಮಾಡೋ ವಿಚಾರವನ್ನ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು ಇನ್ನ ಸಾವರ್ಕರ್ ದೇವಸ್ಥಾನ ಕಟ್ಟಿಸ್ತಾರದು ಇದ್ರೆ ನಾವು ಪಾಠ ಕಲಿಬೇಕು ಅನ್ನೋ ಮಾತನ್ನ ಅವರು ತಿರುಗೇತನ ಕೊಟ್ಟಿದ್ದಾರೆ ಬಿಜೆಪಿಗೆ ಮತ್ತೆ ಆರ್ಎಸ್ಎಸ್ ಭಯೋತ್ಪಾದನೆ ಹುಟ್ಟು ಹಾಕಿ ಆಗ್ತಾ ಇದೆ ಅನ್ನೋ ನೇರ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಲ್ಲಿ ಈ ದ್ವೇಷದ ರಾಜಕಾರಣ ಸಂಪೂರ್ಣವಾಗಿ ಬಿಜೆಪಿ ಬಿಟ್ಟರೆ ಇನ್ನು ಯಾವ ಪಕ್ಷಗಳು ಮಾಡ್ತಿಲ್ಲ ಹಾಗಾಗಿ ಬಿಜೆಪಿಗೆ ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನವ್ಯ
ಇನ್ನ ಮತ್ತೊಂದು ಕಡೆ ಇದೀಗ ಹಳೆ ಮೈಸೂರು ಭಾಗವನ್ನ ಅತಿ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೂಡ ಸಿಗೋದಿಲ್ಲ ಯಾಕಂದ್ರೆ ಅಮಿತ್ ಶಾ ಅವರು ಕೂಡ ಮಂಡ್ಯಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಟಾರ್ಗೆಟ್ ಮಾಡೋದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಏನಿದೆ ಮಾಹಿತಿ ಈಗಾಗಲೇ ಏನು ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದು ಹೋಗಿದ್ದಾರೆ ಅಲ್ಲಿ ಮಂಡ್ಯಕ್ಕೆ ಬಂದು ಹೋದ ನಂತರ ಈಗ ನಾಳೆ ತುಮಕೂರಿಗೆ ಜೆಪಿ ನಡ್ಡಾ ಅವರು ಬರ್ತಾ ಇದ್ದಾರೆ ಮತ್ತೆ ಇದಾದ ನಂತರ ಇದೇ ತಿಂಗಳು 21 22 ರಂದು ತುಮಕೂರಲ್ಲಿ ರಾಷ್ಟ್ರೀಯ ಮಹಿಳಾ ಒಂದು ಕಾರ್ಯಕಾರಿಣಿ ಸಭೆ ಕೂಡ ತುಮಕೂರಲ್ಲಿ ನಡೀತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ಇದಾದ ನಂತರ ಮೋದಿ ಅವರು ತುಮಕೂರಿಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಅದು ಯಾವಾಗ ಬರ್ತಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅಂದ್ರೆ ತುಮಕೂರು ಹಳೆ ಮೈಸೂರು ತುಮಕೂರು ಸೇರಿದಂತೆ ಹಳೆ ಮೈಸೂರು ಭಾಗವನ್ನ ಈ ಸಾರಿ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿರೋದು ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ಭದ್ರಕೋಟೆ ಹೆಚ್ಚಿನದಾಗಿ ಬೆಳಿ ಜೆಡಿಎಸ್ ಕಮ್ಮಿ ಸ್ಥಾನಗಳನ್ನು ಪಡ್ಕೊಂಡು ಇತರ ಪಕ್ಷಗಳಿಗೆ ಏನು ಒಂದು ಒಂದು ಒಡೆತವನ್ನ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿಕೊಂಡ್ರ ಬಿಜೆಪಿ ಅಮಿತ್ ಶಾ ಅವರು ಈ ಬಾರಿ ಈ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಕೊಂಡಿದೆ ಈ ಎಲ್ಲವನ್ನು ಮಾಡಿದ್ರೆ ಬಿಜೆಪಿಗೆ ಮತ್ತಷ್ಟು ಸ್ಥಾನಗಳು ಲಭಿಸುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿದೆ ಯಾಕಂದ್ರೆ ಇಲ್ಲಿ ಇನ್ನು ಈ ಕಳೆದ ಬಾರಿ ಅತ್ಯಂತ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಭರವಸೆ ಕೊಟ್ಟಿದ್ರು ಆದ್ರೆ ಕೆಲಸ ಆಗಿಲ್ಲ ಅನ್ನೋದನ್ನ ಮಾತನ್ನ ಸಿದ್ದರಾಮಯ್ಯರು ಆರೋಪ ಮಾಡಿದ್ದಾರೆ ಮತ್ತೆ ಸರ್ಕಾರದಲ್ಲಿ ಈಗಾಗಲೇ 40% ತರ್ಕ ಏನು ಪ್ರಜೆ ಪರ್ಸೆಂಟೇಜ್ ಅಂತ ತೆಗೆದುಕೊಳ್ಳೋದನ್ನು ಗಂಭೀರ ಆರೋಪ ಮಾಡಿದ್ದಾರೆ ಒಟ್ಟಿನಲ್ಲಿ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಎಲ್ಲ ನಾಯಕರು ಕೂಡ ಈಗ ಸಂಪೂರ್ಣವಾಗಿ ಕೇಂದ್ರೀಕರಿಸಿರುವುದು ಸದ್ಯ ಚುನಾವಣೆಗೆ ಅದು ಅಥವಾ ಮೈಸೂರು ಹಳೆ ಮೈಸೂರು ಪ್ರಾಂತ್ಯವನ್ನ ಯಾಕೆ ಇಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪ್ರಬಲವಾಗಿರೋದ್ರಿಂದ ಎಲ್ಲಿ ಹೆಚ್ಚು ಸ್ಥಾನಗಳನ್ನ ತಗೊಳ್ಳೋದು ಅದರ ಬಿಜೆಪಿಯ ನೇರ ಒಂದು ತಂತ್ರಗಾರಿಕೆ ಈ ಬಾರಿ ಚುನಾವಣೆಯಲ್ಲಿ ಕಂಡುಬರ್ತಾ ಇದೆ ನವ್ಯ ಧನ್ಯವಾದ ಮಾಹಿತಿಗಾಗಿ ಎಲ್ಲ ಕಡೆ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸ್ತಾ ಇದೆ ಇವತ್ತು ನಮ್ಮ ಎಲ್ಲ ನಮ್ಮ 5 ವರ್ಷ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್